ಮುರುಘಾ ಶ್ರೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮುರುಘಾ ಶ್ರೀಗಳಿಗೆ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕಿದೆ ಈ ಸಂಬಂಧ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಸ್ಟ್ಯಾನ್ಲಿ ಅವರು ಇದ್ದಾರೆ ಸ್ಟ್ಯಾನ್ಲಿ ಅವ್ರನ್ನ ಮಾತಾಡ್ತೋಗಿ ಸರಿ ಸದ್ಯಕ್ಕೆ ಎರಡು ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕಿದೆ ನಿಮ್ಮ ಮೊದಲ ಪ್ರತಿಕ್ರಿಯೆ ವೈಯಕ್ತಿಕವಾಗಿ ಒಬ್ಬ ಹೋರಾಟಗಾರನಾಗಿ ಸಿಗ್ಬಾರ್ದಿತ್ತು ಅಂತ ನಾನು ಪ್ರಾಮಾಣಿಕವಾಗಿ ಆಶಿಸಿದ್ದೆ ಸಿಕ್ಕಿದೆ ಏನ್ ಮಾಡ್ಲಿಕ್ಕಾಗುತ್ತೆ ಇದೊಂದು ನ್ಯಾಯಿಕ ಪ್ರಕ್ರಿಯೆ ನ್ಯಾಯಿಕ ಪ್ರಕ್ರಿಯೆಯನ್ನು ಸ್ವಾಗತಿಸಬೇಕು ನ್ಯಾಯಾಂಗವನ್ನ ಗೌರವಿಸಬೇಕು ನಾವು ನ್ಯಾಯಬದ್ಧವಾಗಿ ಮತ್ತೆ ಕಾನೂನುಬದ್ಧವಾಗಿ ಜೀವನ ಮಾಡುವಂತವ್ರು ಯಾವುದೋ ತರ್ಕ ತತ್ವ ಅಥವಾ ಕೆಲವು ಆಧಾರಗಳ ಮೇಲೆ ಯಾವುದೋ ಒಂದು ಅಂಶದ ಮೇಲೆ ಈ ಒಂದು ಬೇಲ್ ಕೊಟ್ಟಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಯಾವುದೇ ರೀತಿಯಾದಂತಹ ಹಿನ್ನಡೆ ಏನಲ್ಲ ಪ್ರಕರಣಕ್ಕೇನು ಹಿನ್ನಡೆ ಇಲ್ಲ ಅಥವಾ ಇದೇನು ಮುಕ್ತಾಯನೂ ಅಲ್ಲ ಇದರಿಂದ ಅವರು ಮುಕ್ತರಾಗಿ ಬರಬೇಕು ಅಂತಂದ್ರೆ ಇನ್ನಷ್ಟು ಪ್ರೊಸೀಜರ್ಸ್ ಇದೆ ಮತ್ತೊಂದು ಮತ್ತೊಂದು ಪ್ರಕರಣ ಇದೆ ಅದು ಬೇಲ್ ಆಗಬೇಕು ಅಥವಾ ಅದು ಮುಗಿಬೇಕು ತೀರ್ಪಾಗಬೇಕು ಹಾಗಾಗಿ ಇದೇನು ಅವರ ವಿಜಯ ಅಂತನು ಅನ್ನೋಕ್ಕಾಗಲ್ಲ ನಮ್ಮ ಹಿನ್ನಡೆ ಅಂತ ಹೇಳಕ್ಕಾಗಲ್ಲ ಆಮೇಲೆ ಇದೇನು ನಮ್ಮ ವೈಯಕ್ತಿಕವಾದಂಥ ಹೋರಾಟ ಸರ್ ಮೊದಲಿಂದಲೂ ಕೂಡ ಮಕ್ಕಳಿಗೆ ಆತಂಕ ಇದೆ ದುಗುಡ ಇದೆ ಅಂತೇಳಿ ಒಂದಷ್ಟು ಆತಂಕವನ್ನ ತೋಡ್ಕೊಳ್ತಿದ್ರೆ ಈ ಸಂದರ್ಭಕ್ಕೆ ಬೇಲ್ ಸಿಕ್ಕಿದ್ರೆ ಅದರಿಂದ ಮತ್ತೆ ಅದೇ ಆತಂಕ ಇದೆಯಾ ಆತಂಕ ಅಂತಂದ್ರೆ ಈಗ ನಮ್ಮಲ್ಲಿ ಮಕ್ಕಳು ಬಂದು ಒಂದು ವರ್ಷ ಆಗಿದೆ ನಾಲ್ಕು ಮಕ್ಕಳಲ್ಲಿ ಮೂವರು ನಮ್ಮಲ್ಲಿದ್ದಾರೆ ಮೂವರು ನಮ್ಮಲ್ಲಿದ್ದಾರೆ ಆ ಮಕ್ಕಳ ಒಂದು ಬದುಕು ಕಟ್ಟುವ ಕೆಲಸವನ್ನು ನಾವು ಮಾಡ್ತಾನೆ ಇದ್ದೀವಿ ಆಬ್ವಿಯಸ್ಲಿ ಏನಾಗುತ್ತೆ ಮಕ್ಕಳಿಗೆ ಒಂದಿಷ್ಟು ಬೇಸರ ಆಗುತ್ತೆ ಮತ್ತೆ ರಿಯಾಬಿಲಿಟೇಷನ್ ಪುನರ್ ಏನಿದೆ ಅದು ಕುಸಿತದೆ ಇದು ನಮ್ಮ ನಮ್ಮ ಸಮಸ್ಯೆ ಮಕ್ಕಳ ಒಂದು ಬದುಕು ಕಟ್ಟುವಂಥವ್ರ ಜನರಿಗೆ ತುಂಬ ತೊಂದರೆಗಳಿರ್ತವೆ ಇದು ಸುಮಾರು ಜನರಿಗೆ ಅರ್ಥ ಆಗ್ತಾ ಇರಲ್ಲ ಅವ್ರಿಗೆ ಸೈಕಲಾಜಿಕಲ್ ಆಗಿ ಅವ್ರನ್ನ ಗಟ್ಟಿ ಮಾಡುವಂಥದ್ದು ಅವ್ರನ್ನ ಒಂದು ರೀತಿಯಾಗಿ ರಿಕ್ರಿಯೇಷನ್ ಕೊಟ್ಟು ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸುವಂಥದ್ದೆಲ್ಲ ಮಾಡಿಟ್ಟಿದ್ದೀವಿ ಈಗ ಅವ್ರಿಗೆ ಜಾಮೀನು ಹತ್ತೆ ಅಂತ ಎಲ್ಲೋ ಅವ್ರಿಗೆ ಒಳಗಡೆ ನಾವು ಸೋಲ್ತಾ ಇದ್ದೀವಿ ಅಂತ ಅನಿಸ್ಬಿಡತ್ತೆ ಮಕ್ಕಳು ನಮ್ಗೆ ಅನಿಸಲ್ಲ ಮಕ್ಕಳಿಗೆ ಅನ್ಸುತ್ತೆ ಇಲ್ಲಮ್ಮ ನೀವೇನು ಸೋತಿಲ್ಲ ಅಥವಾ ಸೋಲೋದಲ್ಲ ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ನೀವು ನ್ಯಾಯಾಂಗವನ್ನು ನೀವು ನಂಬಬೇಕು ಈ ಥರ ಹೇಳಿ ಸಮಾಧಾನ ಪಡಿಸ್ತಾ ಇದ್ದೀವಿ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್ ಖಂಡಿತವಾಗ್ಲೂ ಇದು ಮುಂದಿನ ಹೋರಾಟ ನಡೆಸಲೇಬೇಕಾಗಿರುವಂಥದ್ದು ಅದು ಯಾವ ಯಾವ ಬಾಗ್ಲುಗಳು ಓಪನ್ ಇರುತ್ತೆ ಒಂದು ಸಣ್ಣ ಕಿಂಡಿ ಇದ್ದರೂ ಕೂಡ ನಾವು ಟ್ರೈ ಮಾಡೇ ಮಾಡ್ತೇವೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ನಾವು ಜನರಿಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಇಂಥದ್ದು ಇದು ಒಂದು ಹೀನಿಯಸ್ ಕ್ರೈಮ್ ಇದೊಂದು ಹೀನಾತಿಹೀನವಾದಂತ ಪ್ರಕರಣದಲ್ಲಿ ಆರೋಪಿಗಳಾಗಿ ಹೋಗಿರುವಂಥದ್ದು ಈಗ ಒಂದಕ್ಕೆ ಬೇಲ್ ಸಿಕ್ಕಿದೆ ಅಂದ ಮಾತ್ರಕ್ಕೆ ಯಾರೋ ಅವರ ಅಭಿಮಾನಿಗಳಾಗಲಿ ಅಥವಾ ಜನಗಳಾಗಲಿ ಸಂಭ್ರಮಿಸುವಂಥದ್ದು ಅಥವಾ ಪಟಾಕಿ ಹೊಡೆಯುವಂಥದ್ದು ಡೊಳ್ಳು ಬಾರಿಸಿ ಕರ್ಕೊಂಡು ಹೋಗುವಂಥದ್ದು ಇವೆಲ್ಲ ನಾವು ಬೇರೆ ಬೇರೆ ಪ್ರಕರಣದಲ್ಲಿ ನೋಡಿದ್ದೀವಿ ಅದು ಅಗ್ಲಿ ಎಕ್ಸಿಬಿಷನ್ ಆಫ್ ಏನಂತೀರಿ ಪವರ್ ಅಗ್ಲಿ ಎಕ್ಸಿಬಿಷನ್ ಮಾಡಬಾರ್ದು ಜನರಿಗೆ ತಪ್ಪು ಸಂದೇಶಗಳನ್ನ ಕೊಡಬಾರ್ದು ಒಂದು ದೀಪ ಹಚ್ಚಿ ದೇವರಿಗೆ ದೀಪ ಹಚ್ಚಿ ಒಳ್ಳೆಯದಾಗಿದೆ ನಮ್ಮ ಗುರುಗಳಿಗೆ ಅಂತ ಹೇಳುವಂಥದ್ದು ಮಾಡಿದ್ರೆ ಒಳ್ಳೆಯದು ನಾನು ಅದನ್ನೇ ಪ್ರಾರ್ಥಿಸುವಂಥದ್ದು ನಾವು ವೈಯಕ್ತಿಕವಾಗಿ ಯಾರು ವಿರುದ್ಧನೂ ಇಲ್ಲ ಒಬ್ಬ ವ್ಯಕ್ತಿಯ ಅಪರಾಧಿಕ ಪ್ರಜ್ಞೆ ಏನಿದೆ ಅದಕ್ಕಷ್ಟೇ ನಾವು ಹೋರಾಟ ಮಾಡುವಂಥವ್ರು ಇಷ್ಟು ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಸ್ಟ್ಯಾನ್ಲಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪ್ರ ನ್ಯೂಸ್ ಫಸ್ಟ್ ಮೈಸೂರು